ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ಮಾರ್ಟ್ ಚಂದ್ರಕಲಾ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನೀವು ಏನು ತಿಳ್ಕೊಬೋದಂದರೆ, ನಮ್ಮ ಹಳ್ಳಿಯಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ನಾನು ಯಾವ ರೀತಿ ಟಿಪ್ಸನ್ನು ಫಾಲೋ ಮಾಡ್ತೀನಿ ಅಂತ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ನಾವು ಪ್ರತಿದಿನ ಒಗ್ಗರಣೆ ಹಾಕ್ತಾ ಇರ್ತೀವಲ್ವ, ಸಾಸಿವೆ ಸಿಡಿದು ಮುಖದ ಮೇಲೆ ಇಲ್ಲ ಗ್ಯಾಸ್ ಸ್ಟೌವ್ ಮೇಲೆ ಎಲ್ಲ ಬೀಳ್ತಾ ಇರುತ್ತೆ. ಇದರಿಂದ ಸ್ಟೌವ್ ಎಲ್ಲ ತುಂಬ ನೀಟಾಗಿ ಕಾಣೋದಿಲ್ಲ, ಮತ್ತೆ ಒರೆಸ್ಬೇಕಾಗುತ್ತೆ. ಇದರಿಂದ ನಾವು ಯಾವಾಗಲೇ ಒಗ್ಗರಣೆ ಹಾಕಲಿ, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಸಾಸಿವೆ ಹಾಕಿದ್ರೆ ಆಮೇಲೆ ಸಿಡಿಯೋದಿಲ್ಲ. ನೋಡಿ ಎಷ್ಟು ನೀಟಾಗಿ ಅದ್ರ ಒಳಗಡೆ ಸಿಡಿತಾ ಇದೆ, ಹೊರಗಡೆ ಏನು ಒಂಚೂರು ಬರ್ತಾ ಇಲ್ಲ ನೋಡಿ, ಅದು ಹಾಗೆ ಸಿಡಿತಾ ಇದೆ, ನೀವು ನೋಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಮುಂದೆ ಇಂಥ ಒಳ್ಳೆ ಒಳ್ಳೆ ಟಿಪ್ಸು ನಿಮಗೆ ಬರ್ತಾ ಇರುತ್ತೆ. ನಾನು ಫ್ರೀ ಟೈಮಲ್ಲಿ ನಿಮಗೆ ಒಂದೊಂದೇ ವಿಷಯ ತಿಳಿಸ್ತಾ ಇರ್ತೀನಿ. ನಮ್ಮೂರಲ್ಲಿ ಕೆಲವರು ಹೇಳಿದ್ದಾರೆ ಟಿಪ್ಸು, ನಾನು ಅದನ್ನು ತಿಳಿಸ್ತಾ ಹೋಗ್ತೀನಿ, ನಿಮಗೂ ಹೊಸ ವಿಷಯಗಳು ತಿಳಿಯುತ್ತೆ. ಫ್ರೆಂಡ್ಸ್, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಪ್ಲೀಸ್, ಒಬ್ರಿಗಾದರೂ ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಅಗ್ರಿಕಲ್ಚರ್ ವೀಡಿಯೋಸ್ ಮಾಡ್ತಾ ಇರ್ತೀನಿ, ಹಾಗೇ ನನ್ನ ದಿನಚರಿ ಟೈಮ್ ಇದ್ದಾಗ ಹೇಳ್ತಾ ಇರ್ತೀನಿ, ಹಾಗೇ ಇಂಥ ಯೂಸ್ಫುಲ್ ಟಿಪ್ಸ್ ತಿಳಿಸ್ಕೊಡ್ತಾ ಇರ್ತೀನಿ. ಪ್ಲೀಸ್, ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೊಂದು ಲೈಕ್ ಮಾಡಿ. ಬಾಯ್ ಫ್ರೆಂಡ್ಸ್, ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನೋಡಿ ಫ್ರೆಂಡ್ಸ್, ಹೊರಗಡೆ ಎಲ್ಲ ಸಿಡಿತಾನೆ ಇಲ್ಲ, ನೀವು ಗಮನಿಸ್ತಾ ಇರ್ಬೋದು. ಈ ಯೂಸ್ಫುಲ್ ಟಿಪ್ಪು ನಿಮಗೆ ಯಾರಿಗೆ ಗೊತ್ತು ಅಂತ ನನಗೆ ಕಾಮೆಂಟ್ನಲ್ಲಿ ಹೇಳಿ, ಬೇರೆಯವ್ರಿಗೂ ಉಪಯೋಗ ಆಗುತ್ತೆ. ಪ್ಲೀಸ್ ಕಾಮೆಂಟ್ನಲ್ಲಿ ಹೇಳಿ, ನಿಮ್ಮ ಕಾಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್ ಫ್ರೆಂಡ್ಸ್.